इन मैसूर आयुक्ते शिल्पा नागवर यह राजीनामे विचार साकष्टु कुतूहल के कूड़ा कारण आगता है हलवु बेळवणिगेगळिगे कारण आगता है मैसूर महानगर पालिके आयुक्तर राजीनामे विचार के संबंध पट्टंते प्रधानी नरेंद्र मोदी पत्रवन्न बरेदिद्दारे शासक एस ए रामदास शिल्पानाग राजीनामे अंगीकरिसदंते मनवियन्न माड्कोंडिद्दारे अन्नुवंत माहिति शिल्पानाग अवर कार्यवैखरियन्न विवरिसि पत्रवन्न ಶಾಸಕರು ಬರೆದಿದ್ದಾರೆ ಮೈಸೂರಿಗೆ ಬಂದ ಮೇಲೆ ಶಿಲ್ಪನಾಗ್ ಉತ್ತಮ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ ಅಂತ ಶಾಸಕರು ಹೇಳಿದ್ದಾರೆ ಶಿಲ್ಪನಾಗ್ ರಾಜ್ಯ ಜಾರಿಗೆ ತಂದಂತ ಹೊಸ ಯೋಜನೆಗಳ ಮಾಹಿತಿಯನ್ನ ಉಲ್ಲೇಖಿಸಿ ಪತ್ರವನ್ನ ಬರೆಯಲಾಗಿದೆ ಸಿಎಂಬಿಎಸ್ ಯಡಿಯೂರಪ್ಪ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಪತ್ರವನ್ನ ಕಳುಹಿಸಲಾಗಿದೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ मोदी एस ए रामदास पत्रव बरदार शिल्पा नागवर ऐन राजीन अंगीकार कार्यवैखरिया विवरी पत्रव बरदार शासक इे प्रतियन सीएम बीएस यद्यूरपू कूड़ा कल्कोतर अवंत महिति है सद्य के मैसूर ईएएस जटापटी साकु बेवण के कारण आगता है प्रमुख शिल्पा नागपर साकु शासक सचिव बेन्गे निली कहता है याकंद रोहिणी सिंधूरी विरुद्ध नेर नेर आरोप संसद प्रताप सिंह कूड़ा सारा महेश इन हलू शासक नेर आरोप आयुक्ते शिल्पा नागवर आरोप प्रकरण के साकु बेवण के कारण आगता है जो शिल्पा नागवर परवा साकु शासक सचिव निवतु एस टी सोमशेखर कूड़ा मैसूर के आगमस्तार इन मोदी के पत्रव शासक एस ए रामदास बरतार राजीन अंगीकार अंतर इे प्रतियन सीएम बीएस यद्यूरपू कल्कोटे एस ए रामदास इन बैंक मत डीटेल नम प्रतिनिधि सुरेश सुरेश इष्टर तनक मैसूर डीसी आगे शासक संसद नदे नड़ीता जटापटी ईएस मध्य नड़ीता है कड़े सी एस सचिव जिले के आगमस्तार संधान आगबा यहाँ बेवण राजीन कारण आगबू अंत निजकू लीन मैसूर ईएस अधिकारी नदुन किताट इडी राज्य के साकु तलेनोवागि राज्य सरकार के तलेनोवागि परिणमिसिरतक्कंतद्दु कोविड विचार कोविड निर्वहणा विचार के संबंध पट्टंते ईएस अधिकारी मैसूर जिलाधिकारी आगिरतक्कंत रोहिणी सिंधूरी ननगे किरुकुळवन्न कोड्ता इद्दारे तळमट्टद अधिकारिगळन्न टार्गेट माड्ता इद्दारे इदु नानु सहिसोळ्ळोके साध्य आगोदिल्ल ओंदु प्रतियोंदक्कू ओंदु सहाय अन्नोदु बिडुत्ते सहने कटे ओडद्रे रीतियादंत परिणाम एदुरिसबेकागुत्ते नानु अत्यंत दुःखकर विचार दुःखदिंद नानु राजीनामेयन्न कोड्ता इद्दीनि अंत हेळि निन्नेष्टे राजीनामे पत्रवन्न रवानिसिरतक्कंतद्दु मैसूर नगरपालिके आयुक्त शिल्पा नागवर आदरे राजीनामे कोट्टंत बळिक इदीग मैसूर जिल्लाधिकारी आगिरतक्कंत रोहिणी सिंधूरी विरुद्ध साकष्टु अत्मदान मत्तु आक्रोश होरताा इरतक्कंतद्दु ಪ್ರಮುಖವಾಗಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರು ಜೊತೆಗೆ ಪೌರ ಕಾರ್ಮಿಕರು ಮೈಸೂರು ಮಹಾನಗರ ಪಾಲಿಕೆ ನೌಕರರು ಎಲ್ಲರೂ ಸೇರಿ ಇವತ್ತು ಸುಮಾರು 10 ಗಂಟೆಗೆ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ರೋಹಿಣಿ ಸಿಂಧೂರಿಯ ವಿರುದ್ಧ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರತಕ್ಕಂತ ಶಿಲ್ಪನಾಗ ವಿರುದ್ಧ ಸಾಕಷ್ಟು ಜನರು ಐ ಸ್ಟ್ಯಾಂಡ್ ವಿತ್ ಶಿಲ್ಪನಾಗ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಅನ್ನು ಬಳಸಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟರ್ ಗಳನ್ನು ಹಾಕ್ತಾ ಇರತಕ್ಕಂತದ್ದು ಇದಾಗಿ ಇವತ್ತು ಪ್ರಮುಖವಾಗಿ ಸಿಎಸ್ ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ ಜೊತೆಗೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಎಸ್ ಟಿ ಸೋಮಶೇಖರ್ ಅವರು ಕೂಡ ಮೈಸೂರಿಗೆ ಬರ್ತಾರೆ ಈ ಸಂದರ್ಭದಲ್ಲಿ ಆ ಇಬ್ಬರನ್ನು ಕುರಿತು ಒಂದು ಸಂಧಾನ ಮಾಡುವಂತ ಮಾತುಕತೆಯನ್ನ ಕೂಡ ಮಾಡ್ತೇವೆ ಅಂತ ಹೇಳಿ ಸೋಮಶೇಖರ್ ಅವರು ಹೇಳಿರತಕ್ಕಂತದ್ದು ಆದ್ರೆ ಸಂಧಾನದ ಫಲವ ಸಂಧಾನ ವಿಫಲ ಆಗುತ್ತಾ ಅಥವಾ ಸಫಲ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರತಕ್ಕಂಥದ್ದು ಇದರ ಮಧ್ಯೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಮೈಸೂರಿನ ಶಾಸಕರು ಆಗಿರತಕ್ಕಂತಹ ಎಸ್ ಎ ರಾಮದಾಸ್ ಅವರು ಪ್ರಧಾನಿ ಮೋದಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತೆಯಾಗಿ ಶಿಲ್ಪಾ ನಾಗರ್ ಅವರು ಮಾಡಿರತಕ್ಕಂತಹ ಕೆಲಸಗಳನ್ನ ಅಲ್ಲಿ ವಿವರಣೆಯನ್ನು ಕೂಡ ನೀಡಿರತಕ್ಕಂಥದ್ದು ತಾವು ಯಾವುದೇ ಕಾರಣಕ್ಕೂ ಕೂಡ ಶಿಲ್ಪಾ ನಾಗರ್ ಅವರ ರಾಜೀನಾಮೆಯನ್ನ ಅಂಗೀಕಾರವನ್ನ ಮಾಡಬಾರದು ಅಂತೇಳಿ ಒಂದು ರಾಜೀನಾಮೆ ಪತ್ರವನ್ನ
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೊತೆಗೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಬಿ ಎಸ್ ಯಡಿಯೂರಪ್ಪನವರಿಗೂ ಕೂಡ ರಾಜೀನಾಮೆ ಪತ್ರವನ್ನು ಕೂಡ ರವಾನಿಸಿದ್ದಾರೆ. ಕೃಷ್ಣರಾಜ ಕ್ಷೇತ್ರದ ಶಾಸಕ ಎಸ್ ಎ ರಾಮದಾಸ್ ಅವರು ಜೊತೆಗೆ ಮೂಡ ಅಧ್ಯಕ್ಷರಾಗಿರ್ತಕ್ಕಂತಹ ಏನು ರಾಜೀವ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಿರುವಂತದ್ದು ಮುಖ್ಯಮಂತ್ರಿಗಳಿಗೆ. ಹೀಗಾಗಿ ಪ್ರಮುಖ ರಾಜಕಾರಣಿಗಳೆಲ್ಲರೂ ಕೂಡ ಏನು ಐಎಎಸ್ ಅಧಿಕಾರಿ ಆಗಿರ್ತಕ್ಕಂತಹ ಶಿಲ್ಪನಾಗ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ಇದಕ್ಕೂ ಮೊದಲು ಪ್ರತಾಪ್ ಸಿಂಹ ಇರ್ಬೋದು, ಜೊತೆಗೆ ಮೈಸೂರಿನ ಕೆಲ ಶಾಸಕರು ಏನು ಕೃಷ್ಣರಾಜ ಕ್ಷೇತ್ರದ ಏನು ಕೆಆರ್ನಗರ ಶಾಸಕರಾಗಿರ್ತಕ್ಕಂಥ ಸಾರಾಮೇಶ್ ಅವರು ಕೂಡ ತಮ್ಮ ಆಕ್ರೋಶವನ್ನ ಜಿಲ್ಲಾಧಿಕಾರಿಗಳ ವಿರುದ್ಧ ಹೋರಾಡ್ತಾ ಇದ್ರು. ರಾಜಕಾರಣಿಗಳ ಬದಲಾಗಿ ಇದೀಗ ಐಎಎಸ್ ಐಎಎಸ್ ನೋಡಿದ್ರೆ ಕಿತ್ತಾಟ ತಾರಕಕ್ಕೆ ಇರ್ತಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಹೀಗಾಗಿ ಮೈಸೂರಿನಲ್ಲಿ ಇವತ್ತು ಒಂದಷ್ಟು ಪ್ರತಿಭಟನೆಗಳು ಕೂಡ ಐಎಎಸ್ ಅಧಿಕಾರಿ ಆಗಿರ್ತಕ್ಕಂಥ ಶಿಲ್ಪನಾಗ ಅವರ ಪರವಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಪ್ರಧಾನ ಮಂತ್ರಿಗಳಿಗೆ ಕೂಡ ಒಂದಷ್ಟು ಜನರು ಪತ್ರವನ್ನ ಬರೀಲಿಕ್ಕಿದ್ದಾರೆ. ಹೀಗಾಗಿ ಮೈಸೂರಿನ ಪಾಲಿಕೆ ಆಯುಕ್ತ ಆಗಿರ್ತಕ್ಕಂಥ ಶಿಲ್ಪನಾಗ ಅವರನ್ನ ಮೈಸೂರಿನಲ್ಲೇ ಉಳಿಸಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಬಾರದು, ಜೊತೆಗೆ ರಾಜೀನಾಮೆಯನ್ನ ಹಿಂಪಡಿಬೇಕು ಅಂತೇಳಿ ಒತ್ತಾಯ ಕೂಡ ಮೈಸೂರಿನಿಂದ ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ರಾಜೀನಾಮೆ ಪತ್ರವನ್ನ ಬರಿತಾ ಇದ್ದಂತಹ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂತಹ ಮೈಸೂರಿನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಏನು ಸಭೆಗೆ ಬರ್ತಕ್ಕಂತ ಲೇಟ್ ಆಗಿ ಬರ್ತಾ ಇದ್ರು. ನಾನು ಸ್ಪಷ್ಟನೆಯನ್ನು ಕೇಳಿದ್ರೆ ಸ್ಪಷ್ಟನೆಗೆ ಅವರು ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಜೊತೆಗೆ ಇಡೀ ಜಿಲ್ಲೆಯ ಸಿ ಎಸ್ ಆರ್ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ವು. ಓಕೆ ಓಕೆ, ಧನ್ಯವಾದ ಸುರೇಶ್ ತಮ್ಮ ಮಾಹಿತಿಗೆ.